नमस्कार नोड़ता एशिया नेट सुवर्ण न्यूज नानु भावना नागय्य। मंगलूरु आटो दल्ली बॉम्ब स्फोट प्रकरण के संबंध पट्टंते प्रति क्षणक्कू कूड़ा दोड्ड दोड्ड विषयगळु पत्तियाग्ता इदे। शारिक गुरुतु पत्ते हिडिदिद्दारे कुटुंबस्थरु। ईत शारिकेन अंत कंडुहिडियोदक्के पत्ते माडोदक्के कुटुंबस्थरन्न करेसिद्रु। इवने शारिक अंत पोलीसरिगे माहिति कोट्टिद्दारे कुटुंबस्थरु। शारिक गुरुतु पत्ते हिडिदिद्दारे कुटुंबस्थरु। इवने शारिक अंत पोलीसरिगे माहिति। तनिखाधिकारी परमेश्वर मुंदे हेळिके कोट्टिद्दारे। कुटुंबस्थरिंद माहिति पडेदिद्दारे पोलीसरु। शारिक एष्टु वर्षदिंद ऊरिगे बंदिल्ल, कडेय बारिगे नीवु नोडिद्दु यावाग, ई एल्ल क्वेश्चन्स अन्न केळिदारे। शारिकन चिक्कम्म अज्जी सहोदरी बंदिदारे। एसीपी परमेश्वर नेतृत्वदल्लि माहिति कले हाक्ता इद्दारे। ಈ ಹಿಂದೆ ಶಿವಮೊಗ್ಗ ಬಂಟ್ವಾಳದಲ್ಲಿ ಟ್ರಯಲ್ ಬ್ಲಾಸ್ಟ್ ಕೇಸ್ ನಲ್ಲಿ ಶಾರಿಕ್ ಮತ್ತು ಮಾಜ್ ಆರೋಪಿಗಳಾಗಿದ್ದರು। ಮಾಜ್ ನನ್ನ ಶಿವಮೊಗ್ಗ ಪೊಲೀಸರು ಬಂಧಿಸಿದ್ರು, ಶಾರಿಕ್ ಸಿಕ್ಕಿರಲಿಲ್ಲ। ಅವರ ಕುಟುಂಬಸ್ಥರು ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ। ಶಾರಿಕ್ ನ ಕುಟುಂಬಸ್ಥರು ಚಿಕ್ಕಮ್ಮ ಅಜ್ಜಿ ಮತ್ತು ಸಹೋದರಿ ಪೊಲೀಸರು ಮಂಗಳೂರು ಕರೆಸಿಕೊಂಡಿದ್ದಾರೆ। ಈತನೇನ ಶಾರಿಕ್ ಅಂತ ಗುರುತು ಪತ್ತೆ ಹಚ್ಚೋದಕ್ಕೆ ಬ್ಲಾಸ್ಟ್ ನ ಸಂದರ್ಭದಲ್ಲಿ ಮುಖಕ್ಕೆ ಗಾಯಗಳಾಗಿದ್ದು, ಹಾಗಾಗಿ ಈತನೇನ ಶಾರಿಕ್ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಪಡೆಯೋದಕ್ಕೆ ಕುಟುಂಬಸ್ಥರನ್ನ ಪೊಲೀಸರು ಆಸ್ಪತ್ರೆಗೆ ಕರೆತಂದಿದ್ದಾರೆ। ಈತನೇ ಶಾರಿಕ್ ಅಂತ ಕುಟುಂಬಸ್ಥರು ಕನ್ಫರ್ಮ್ ಮಾಡಿದ್ದಾರೆ। ಚಿಕ್ಕಮ್ಮ ಅಜ್ಜಿ ಸಹೋದರಿಯಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ ಪೊಲೀಸರು। ಕುಕ್ಕರ್ ಬ್ಲಾಸ್ಟ್ ನಿಂದ ಇಡೀ ಕರಾವಳಿ ಬೆಚ್ಚಿ ಬಿದ್ದಿದೆ। ಈ ಹಿಂದೆ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಗಳಾಗಿತ್ತು। ನದಿ ತೀರಗಳಲ್ಲಿ ಟ್ರಯಲ್ ಬ್ಲಾಸ್ಟ್ ಗಳಾಗಿದ್ದವು। ಅದರಲ್ಲಿ ಶಾರಿಕ್ ಮತ್ತು ಮಾಜ್ ಆರೋಪಿಗಳಾಗಿದ್ದರು। ಮಾಜ್ನ ಬಂಧಿಸಿದ್ರು ಶಿವಮೊಗ್ಗ ಪೊಲೀಸರು। ಆದರೆ ತಲೆಮರೆಸಿಕೊಂಡಿದ್ದ ಶಾರಿಕ್ ಈಗ ಕುಕ್ಕರ್ ಬ್ಲಾಸ್ಟ್ ನಲ್ಲಿ ತಗಲು ಹಾಕೊಂಡಿದ್ದಾನೆ। ಮಂಗಳೂರು ಆಟೋದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ। ಬಾಂಬ್ ಬ್ಲಾಸ್ಟ್ ಕೇಸ್ ನಲ್ಲಿ ಉಗ್ರ ಶಾರಿಕ್ ಅರೆಸ್ಟ್ ಆಗಿದ್ದಾನೆ। ಶಾರಿಕ್ ಗೆ ಸಹಾಯ ಮಾಡಿದ್ರು ಮೂವರು, ಆ ಮೂವರ ಬಂಧನ ಆಗಿದೆ। ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಶಾರಿಕ್ ಗೆ ಚಿಕಿತ್ಸೆ। ಮೈಸೂರು ಶಿವಮೊಗ್ಗ ಮಂಗಳೂರಿನಲ್ಲಿ ಬಂಧನ। ಮಂಗಳೂರು ಪೊಲೀಸರಿಂದ ತನಿಖೆ ಮುಂದುವರೆದಿದೆ। ಮಂಗಳೂರಿನಲ್ಲಿ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಪೊಲೀಸರು ಮೈಸೂರಿನ ಕಡೆ ದೌಡಾಯಿಸಿದ್ರು। ಯಾಕಂದ್ರೆ ಮಂಗಳೂರಿನಲ್ಲಿ ಸ್ಫೋಟಗೊಂಡ ಕುಕ್ಕರ್ ಬಾಂಬ್ ಹಿಡಿದುಕೊಂಡು ಬಂದ ಈ ಶಾರಿಕ್ ಮೈಸೂರಿನಲ್ಲಿ ಬಾಡಿಗೆ ಮನೆ ಪಡೆದಿರ್ತಾನೆ ಲೋಕನಾಯಕ ನಗರದಲ್ಲಿ। ಮೋಹನ್ ಅನ್ನೋರ ಮನೆಯಲ್ಲಿ ಈತ ಬಾಡಿಗೆ ಪಡೆಕೊಂಡಿರ್ತಾನೆ। ಬಾಡಿಗೆ ಪಡೆಯುವಾಗ ಪ್ರೇಮ್ ರಾಜ್ ಅನ್ನೋರ ಆಧಾರ್ ಕಾರ್ಡ್ ಪಡೆಕೊಂಡಿರ್ತಾನೆ। ಪ್ರೇಮ್ ರಾಜ್ ಅನ್ನೋರ ಆಧಾರ್ ಕಾರ್ಡ್ ಅನ್ನ ಈತ ತನ್ನ ಆಧಾರ್ ಕಾರ್ಡ್ ಅಂತ ಬಳಸಿಕೊಂಡಿರ್ತಾನೆ। ತಾನೊಬ್ಬ ಮೊಬೈಲ್ ರಿಪೇರಿ ಟ್ರೇನರ್ ಅಂತ ಹೇಳಿಕೊಂಡು ಆತ ಬಾಡಿಗೆಗೆ ಪಡೆದಿರ್ತಾನೆ ರೂಮ್ ಅನ್ನ।
ಶಂಕಿತನ ರೂಮ್ನಲ್ಲಿ ಶೋಧ ನಡೆಸಿದಾಗ ಪೊಲೀಸರಿಗೆ ಸರ್ಕ್ಯೂಟ್ ಬೋರ್ಡ್, ಬೋಲ್ಟ್, ಬ್ಯಾಟರಿ, ಮಲ್ಟಿಮೀಟರ್, ವೈರ್, ಕುಕ್ಕರ್ ಸೇರಿ ಹಲವಾರು ವಸ್ತುಗಳು ಪತ್ತೆಯಾಗಿವೆ. ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಕೊಯಂಬತ್ತೂರಿನಲ್ಲಿ ನಡೆದಿರುವ ಕಾರ್ ಬ್ಲಾಸ್ಟ್ಗೂ ಮಂಗಳೂರಿನ ಆಟೋದಲ್ಲಿನ ಕುಕ್ಕರ್ ಬ್ಲಾಸ್ಟ್ಗೂ ಕೂಡ ಸಾಮ್ಯತೆ ಎದ್ದು ಕಾಣ್ತಾ ಇದೆ. ಕೊಯಂಬತ್ತೂರು ಕೇಸ್ನಲ್ಲಿ ಉಗ್ರರ ಕೈವಾಡದ ಶಂಕೆ ಬೆನ್ನಲ್ಲೇ ಎನ್ಐಎ ತನಿಖೆಗಿಳಿದಿತ್ತು. ಇದೇ ಆಯಾಮದಲ್ಲಿ ಈಗ ಎನ್ಐಎ ಅಧಿಕಾರಿಗಳು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಕೇಸ್ ಅನ್ನು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಇದರ ಜೊತೆ ಜೊತೆಗೆ ಮಂಗಳೂರು ಪೊಲೀಸರು ಕೂಡ ತನಿಖೆ ತೀವ್ರಗೊಳಿಸಿದ್ದಾರೆ. ಸ್ಥಳೀಯವಾಗಿ ಉಗ್ರ ಸಂಘಟನೆಗಳು ಬೇರೂರ್ತಾ ಇದೆಯಾ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಇದು. ಗೋಡೆ ಬರಹಗಳನ್ನ ಬರೆಯಲಾಗುತ್ತೆ, ನಮ್ಮನ್ನ ಪ್ರವೋಕ್ ಮಾಡಬೇಡಿ, ಐಎಸ್ಐಎಸ್ ಅನ್ನ ಆಹ್ವಾನಿಸೋದಕ್ಕೆ ನಮ್ಮನ್ನ ಪ್ರೇರೇಪಿಸಬೇಡಿ, ನಮ್ಮನ್ನ ಪ್ರಚೋದಿಸಬೇಡಿ ಅಂತ ಗೋಡೆ ಬರಹಗಳು ಬರೆಯಲಾಗುತ್ತೆ. ಹಾಗಾದ್ರೆ ಸ್ಥಳೀಯವಾಗಿ ಯಾವ ಮಟ್ಟಿಗೆ ಈ ಉಗ್ರ ಸಂಘಟನೆಗಳು ಬೇರೂರ್ತಾ ಇವೆ, ನಮ್ಮ ಯುವಕರನ್ನ ಸೆಳಿತಾ ಇವೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲಿಗೆ ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಚಕ್ರವರ್ತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ನಮ್ಮ ಸ್ಟುಡಿಯೋದಲ್ಲಿ ವಕೀಲರಾದಂತಹ ಧರ್ಮಪಾಲ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲಿಗೆ ಚಕ್ರವರ್ತಿ ಸೂಲಿಬೆಲೆ ಅವರಿಂದಲೇ ಇವತ್ತಿನ ಚರ್ಚಾ ಕಾರ್ಯಕ್ರಮನ ಆರಂಭಿಸ್ತಾ ಇದ್ದೀನಿ. ಚಕ್ರವರ್ತಿ ಅವರೇ, ಕೊಯಂಬತ್ತೂರಿನ ಬ್ಲಾಸ್ಟ್ ಮತ್ತು ಮಂಗಳೂರಿನ ಬ್ಲಾಸ್ಟ್ಗೆ ಸಾಮ್ಯತೆಯನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಟಫ್ ಡೇಸ್ ಆರ್ ಅಹೆಡ್ ಅಂತ ಅನ್ನಿಸ್ತಾ ಇಲ್ವಾ ದೇಶಕ್ಕೆ? ಡೆಫಿನೆಟ್ಲಿ ಹೌದು. ಈ ಮುಸಲ್ಮಾನರು ಅಥವಾ ಈ ಟೆರರಿಸ್ಟ್ ಥಾಟ್ನವರು, ಬರೀ ಮುಸಲ್ಮಾನರು ಅಂತಲ್ಲ, ಟೆರರಿಸ್ಟ್ ಥಾಟ್ನವ್ರು ಯಾರೇ ಸುಮ್ಮನಿದ್ರು ಕೂಡ ಸ್ಲೀಪರ್ ಸೆಲ್ ಆಗಿ ವರ್ಕ್ ಮಾಡ್ತಿರ್ತಾರೆ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಕಳೆದ ಅನೇಕ ತಿಂಗಳಿಂದ, ಅದು ವಿಶೇಷವಾಗಿ PFI ಬ್ಯಾನ್ ಆದ ನಂತರ, ಅವ್ರು ಏನಾದರೂ ಒಂದು ಭಯಾನಕವಾದ ಕೃತ್ಯಕ್ಕೆ ಕೈ ಹಾಕ್ತಾರೆ ಅನ್ನೋದು ಸಹಜವಾಗಿ ಗೊತ್ತಿತ್ತು. ಈ ಹಿಂದೆ ಅವರು ಹರ್ಷನ ಹತ್ಯೆ ಮಾಡಿದರು, ಅದಾದ ನಂತರ ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು. ಪ್ರವೀಣ್ ನೆಟ್ಟಾರು ನಾನು ಯಾಕೆ ಸ್ಪೆಸಿಫೈ ಮಾಡ್ತಿದ್ದೀನಿ ಅಂತಂದರೆ, NIA ಕೂಡ ಈ ಮಾತನ್ನು ಹೇಳ್ತು, ಪ್ರವೀಣ್ ನೆಟ್ಟಾರನ್ನು ಹತ್ಯೆ ಮಾಡಿ ಕರ್ನಾಟಕದಲ್ಲಿ ರಯಟ್ಸ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಉದ್ದೇಶ ಅವರದಿತ್ತು ಅಂತ NIA ತುಂಬ ಸ್ಪಷ್ಟವಾದ ಮಾತಿನಲ್ಲಿ ಹೇಳಿದೆ. ಈ ದೃಷ್ಟಿಯಿಂದ ನೋಡೋದಾದರೆ ನಿರಂತರವಾಗಿ ಈ ಪ್ರಯತ್ನ ಮಾಡಬೇಕು ಅಂತಿತ್ತು. ಆದರೆ ಅವರೆಲ್ಲರ ಪ್ರಯತ್ನಗಳಿಗೆ ಯಾವಾಗ PFI ಬ್ಯಾನ್ನ ಮೂಲಕ ನೀರು ಎರಚಲಾಯಿತು, ಆಗ ಅವರಿಗೆ ತಾವೇನಾದರೂ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದರು ಅಂತ. ಈ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಹೌದು. ನಾನೊಂದು 2 ನಿಮಿಷ ನೀವು ಕೊಟ್ಟರೆ ಒಂದು ಕ್ರೊನಾಲಜಿ ನಿಮ್ಮ ಜೊತೆ ಹೇಳಬೇಕು. ಮೊಹಮ್ಮದ್ ಶರೀಕು 2020ರಲ್ಲಿ ಅರೆಸ್ಟ್ ಆಗ್ತಾನೆ. ಅವನು ಅರೆಸ್ಟ್ ಆಗಿದ್ದು ಯಾಕೆ ಅಂತಂದರೆ, ಅವನೊಂದು ಗೋಡೆ ಬರಹವನ್ನು ಬರೆದಿರ್ತಾನೆ. ಗೋಡೆ ಬರಹ, ಡು ನಾಟ್ ಫೋರ್ಸಸ್ ಟು ಇನ್ವೈಟ್ LET ಅಥವಾ ಲಷ್ಕರ್ ಎ ತೈಬಾ ಅಂಡ್ ತಾಲಿಬಾನ್ ಟು ಡೀಲ್ ವಿತ್ ಸಂಗೀಸ್ ಅಂಡ್ ಮನುವಾದೀಸ್ ಲಷ್ಕರ್ ಜಿಂದಾಬಾದ್ ಅಂತ ಗೋಡೆ ಬರಹವನ್ನು ಬರೀತಾನೆ. ಮಂಗಳೂರಿನಲ್ಲಾದಂಥ ಘಟನೆ ಇದು. ಆ ದೊಡ್ಡ ಗೋಡೆ ಬರಹ ಎಷ್ಟು ಅಟ್ರ್ಯಾಕ್ಟ್ ಮಾಡ್ತು ಅಂತಂದರೆ, ಎಲ್ಲರೂ ಯಾರು ಬರೆದಿದ್ದು, ಯಾವ ಟೈಮಲ್ಲಿ ಬರೆದಿದ್ದು ಅಂತೆಲ್ಲ ತುಂಬ ದೊಡ್ಡ ಗಲಾಟೆ ಆಯಿತು. ಕೇಸ್ ತುಂಬ ಮಿಸ್ಟೀರಿಯಸ್ ಆಗಿತ್ತು. ಕೊನೆಗೆ ಅವನನ್ನು ಹಿಡಿಲಾಯಿತು. ಬರೀ ಅಷ್ಟೇ ಅಲ್ಲ, ಆಮೇಲೆ ಗೊತ್ತಾಯಿತು ಅವನ ಮನೆಯಲ್ಲಿ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ಗಳಿದ್ದವು. ಅದಕ್ಕೆ ಸಂಬಂಧಪಟ್ಟ ಕರಪತ್ರಗಳು, ಲಷ್ಕರ್ ಬಗ್ಗೆ ಇರುವಂಥ ಮಾಹಿತಿಗಳು ಇವೆಲ್ಲವನ್ನು ನೋಡಲಾಯಿತು. ಅದಾದಮೇಲೆ ಆತ ಗುಸ್ತಾಖೆ ರಸೂಲ್ಕೆ ಏಕಿ ಸದಾ ಸರ್ ತನ್ಸೆ ಜುದಾ ಅನ್ನುವಂಥ ವಾಕ್ಯಗಳನ್ನು ಕೂಡ ಅಲ್ಲಲ್ಲಿ ಉಲ್ಲೇಖ ಮಾಡಿದ್ದು, ಬೇರೆ ಬೇರೆ ಕಡೆಗಳಲ್ಲಿ ಬರ್ಕೊಂಡಿದ್ದು ಗೊತ್ತಾದ ನಂತರ ಅವನನ್ನು ಅರೆಸ್ಟ್ ಮಾಡಲಾಯಿತು. ಇದು 2 ವರ್ಷಗಳ ಹಿಂದಿನ ಘಟನೆ ನಾನು ಹೇಳ್ತಿದ್ದೀನಿ. ಆದರೆ ದುರದೃಷ್ಟಕರ ಸಂಗತಿ ಅಂತಂದರೆ, ನಮ್ಮ ಕೋರ್ಟ್ಗಳು, ಆವತ್ತಿನ ಪೊಲೀಸ್ ಕಮಿಷನರ್ ಕೂಡ ಅವನು ಎಜುಕೇಟೆಡ್ಡು ಆದರೆ ಮಿಸ್ಗೈಡೆಡ್ ಅಂತ ಹೇಳುವಂಥ ಮಾತುಗಳನ್ನು ನಾವು ಕೇಳಿದ್ವಿ. ಆತನನ್ನು ಕೋರ್ಟು ಕೂಡ ಬೇಯ್ಲ್ ಕೊಟ್ಟು ಕಳಿಸ್ಬಿಡ್ತು. ಬೇಯ್ಲಿಗೋಸ್ಕರ ಫೈಟ್ ಮಾಡಿದವ್ರು ಯಾರು ಅಂತಂದರೆ, ಸುತ್ತಾರ್ ಬ್ಯಾರಿ ಅಂತ ಅವರು ಫೈಟ್
ಯಾರಿಗೋಸ್ಕರ ಫೈಟ್ ಮಾಡಿದ್ರು ಹಿಂದೆ ಎಲ್ಲ ಅನ್ನೋದನ್ನ ನೀವು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇಂಡಿಯನ್ ಮುಜಾಹಿದೀನ್ ಏನು ಕನ್ನಡ ನಾಡಿನಲ್ಲಿ ತುಂಬಾ ವ್ಯಾಪಕವಾಗಿ ವರ್ಕ್ ಮಾಡ್ತಿತ್ತು, ಅವರಲ್ಲಿ ಕೆಲವರನ್ನ ಹಿಡಿದಾಗ್ಲೂ ಕೂಡ ಇದೇ ಬ್ಯಾರಿಯವರು ನಿಂತುಕೊಂಡು ಫೈಟ್ ಮಾಡಿ ಅವರ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆ ಅಂತ ಸುಳ್ಳು ಹೇಳುವಂತ ಪ್ರಯತ್ನ ಮಾಡಿ ಅವರನ್ನು ಬಿಡಿಸಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ಅನೇಕ ಈ ತರದ ಯಂಗ್ ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ನಿರತರಾದ ಯಂಗ್ ಹುಡುಗರನ್ನ ಬಿಡಿಸೋ ಪ್ರಯತ್ನ ಮಾಡಿದ್ರು. ಅವರೇ ಇವನ್ ಕೇಸಿಗೋಸ್ಕರ ಫೈಟ್ ಮಾಡಿದ್ರು. ಕೊನೆಗೆ ಇವನಿಗೆ ಬೇಲ್ ಕೊಡಲಾಯಿತು. ಪೊಲೀಸರು ಯಾರನ್ನ ಹಿಡ್ಕೊಂಡು ಬಂದಿದ್ರೋ ಅವರಿಗೆ ಬೇಲ್ ಕೊಡುವಂತ ಪ್ರಯತ್ನ ಆದ ನಂತರ ಮುಂದೆ ಮೊನ್ನೆ ಇತ್ತೀಚೆಗೆ ಮುನೀರ್ ಮತ್ತು ಯಾಸೀನ್ 21 22 ಹುಡುಗರು ಯಾರು ಈ ತರದ ಟೆರರಿಸ್ಟ್ ಆಕ್ಟಿವಿಟಿಯಲ್ಲಿ ನಿರತರಾಗಿದ್ದಾರೆ ಅಂತ ಗೊತ್ತಾಯ್ತು. ಅವರನ್ನು ಬಂಧಿಸ್ಕೊಂಡು ಬಂದಾಗ ಗೊತ್ತಾಯ್ತು ಆತ ಅವರು ಇಬ್ಬರು ಇವನ ಆಜ್ಞೆ ಮೇಲೆ ಕೆಲಸ ಮಾಡ್ತಿದ್ದಾರೆ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಪೊಲೀಸರು ಹಿಡ್ಕೊಂಡು ಬರ್ತಾರೆ, ಆನಂತರ ಕೋರ್ಟ್ ನಲ್ಲಿ ಅವರಿಗೆ ಬೇಲ್ ಸಿಗುತ್ತೆ, ಅವರು ಮುಕ್ತವಾಗಿ ತಿರುಗಾಡ್ಕೊಂಡು ಹೋಗ್ತಾರೆ, ಮತ್ತು ಯಾರನ್ನು ಈ ತರ ಅರೆಸ್ಟ್ ಮಾಡ್ತಾರೋ ಅವರಿಗೆ ಪೊಲಿಟಿಕಲ್ ಲೀಡರ್ಸ್ ಹೋಗಿ ದುಡ್ಡು ಕೊಡ್ತಾರೆ, ಅವ್ರಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅಂತಂದ್ರೆ ನನಗೆ ಅರ್ಥ ಆಗಲ್ಲ ಎಲ್ಲಿಗೆ ನಾವು ಹೋಗ್ತೀವಿ ಅನ್ನುವಂಥದ್ದು. ಇದನ್ನ ನೋಡುವಾಗ ನನಗನ್ಸೋದು ಇದು ಒಟ್ಟಾರೆ ಒಂದು ವ್ಯವಸ್ಥಿತವಾಗಿರುವಂತ ಪ್ಲಾಟ್ ಆಗಿತ್ತು. ಇದು ಸುಮ್ಮನೆ ಕೊಯಮತ್ತೂರು ಬ್ಲಾಸ್ಟ್ ತರ ಒಂದು ಬ್ಲಾಸ್ಟ್ ಆಗಿರದೆ ಇದರಲ್ಲಿ ಎಕ್ಸ್ಟ್ರಾ ಎಡಿಷನ್ ಏನಿತ್ತು ಅಂತಂದ್ರೆ ಇದನ್ನ ಹಿಂದೂ ಟೆರರಿಸಂ ಅಂತ ಬಿಂಬಿಸುವಂತ ಒಂದು ಭಯಾನಕ ಪ್ರಯತ್ನ ಅಡಗಿತ್ತು ಅಂತ ನನಗನ್ಸುತ್ತೆ. ಈತ ಯಾರೀಗ ಮೊಹಮ್ಮದ್ ಶರೀಕ್ ನೆನೆ ಸಿಕ್ಕಾಕೊಂಡಿದ್ದಾನೆ, ಆ ಮೊಹಮ್ಮದ್ ಶರೀಕು ತನ್ನ ಹತ್ರ ಇದ್ದ ಒಂದು ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ದಾನೆ. ಆಧಾರ್ ಕಾರ್ಡು ಪ್ರೇಮ್ ರಾಜ್ ಅನ್ನುವಂತ ಹಿಂದೂ ಹೆಸರಿನಲ್ಲಿದೆ. ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿಯ ಆಧಾರ್ ಕಾರ್ಡ್ ಅನ್ನ ಕಳುವು ಮಾಡಿಕೊಂಡು ಅದನ್ನ ತಾನು ತೆಗೆದುಕೊಂಡು ಹೋಗಿ ಅದನ್ನ ಇದ್ರ ಜೊತೆ ಬಿಸಾಕುವಂತೆ ಮಾಡಿ ಒಟ್ಟಾರೆ ಈ ಗಮನ ಹಿಂದೂಗಳ ಮೇಲೆ ಕೇಂದ್ರೀಕರಿಸುವಂತ ಹಿಂದೂ ಟೆರರಿಸಂನ ಒಂದು ಪ್ಲಾಟ್ ಇದೆಯಲ್ಲ ಇದು ಭಯಾನಕವಾದ್ದು ಅಂತ. ಇದು ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ಕೆಟ್ಟದ್ದಾಗಿದೆ. ಯಾವಾಗ ಈ ಹಿಂದೆ ಒಂದು ಸರ್ಕಾರ ಹಿಂದೂ ಟೆರರಿಸಂ ಅನ್ನುವಂತ ಪದವನ್ನ ಕಾಯಿನ್ ಮಾಡಿ ಹಿಂದೂಗಳು ಟೆರರಿಸ್ಟ್ಗಳು ಅಂತ ಹೇಳುವಂತ ಪ್ರಯತ್ನ ಮಾಡಿತ್ತು, ಅದಕ್ಕೆ ಬೇಕಾಗಿರುವಷ್ಟು ನೀರನ್ನ ಗೊಬ್ಬರವನ್ನ ಎರೆಯುವಂತ ಪ್ರಯತ್ನ ಅಂತ ನನಗನ್ಸುತ್ತೆ. ಹೀಗಾಗಿ ಕೊಯಮತ್ತೂರು ಬ್ಲಾಸ್ಟ್ ಏನ್ ನೋಡ್ತೀವೋ ಅದಕ್ಕಿಂತಲೂ ಭಯಾನಕವಾದ ಪ್ಲಾಟ್ ಅನ್ನ ಈ ಕೇಸ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ಅಂತ ಅನ್ಸುತ್ತೆ ನಂಗೆ. ಅಲ್ಲ, ಈ ಸಣ್ಣ ಸಣ್ಣ ಪ್ರಯತ್ನಗಳು ಇದು ಸಣ್ಣದೇ ಇರಬಹುದು, ಆದ್ರೆ ಮುಂದಾಗೋ ದೊಡ್ಡ ಅನಾಹುತಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ಕೆಲವು ನ್ಯಾಷನಲ್ ಆಫೀಸರ್ಸ್, ರಿಟೈರ್ಡ್ ಆಫೀಸರ್ಸ್ ಆತಂಕ ವ್ಯಕ್ತಪಡಿಸಿದ್ರು. ಈ ಹಿಂದಿನಿಂದಲೂ ಆತಂಕ ವ್ಯಕ್ತಪಡಿಸ್ತಾ ಇರೋದು ಏನಂದ್ರೆ ಬೇರಿನ ರೀತಿಯಲ್ಲಿ ಅವರು ಹಬ್ಬಿಕೊಂಡು ಹೋಗ್ತಾ ಇದ್ದಾರೆ, ಅದನ್ನ ಟ್ರ್ಯಾಕ್ ಮಾಡೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ ಅಂತ. ಬುಡಮಟ್ಟದಲ್ಲಿ ಬೇರಿನ ರೀತಿ ಅವರು ಹಬ್ಬಿಕೊಂಡು ಹೋಗ್ತಾ ಅವರನ್ನ ನಾವು ಟ್ರ್ಯಾಕ್ ಮಾಡಲಿಲ್ಲ ಅಂದ್ರೆ ಮುಂದೊಂದು ದಿನ ಇಡೀ ದೇಶದ ಭದ್ರತೆಗೆ ನಾವೇನು ಪ್ರಯತ್ನ ಮಾಡಿದ್ರು ಆಗದೇ ಇರೋ ಮಟ್ಟಕ್ಕೆ ಅವ್ರು ಹರಡ್ಕೊಂಡು ಹೋಗ್ಬಿಡುವಂತಹ ಸಾಧ್ಯತೆ ಇದೆ ಅಂತ. ಇದು ಸಣ್ಣ ಸಣ್ಣ ಪ್ರಕರಣ ಅಂತ ಅನ್ನಿಸ್ಬಹುದು, ಕೊಯಮತ್ತೂರಿನ ಪ್ರಕರಣ ಆಗಿರಲಿ, ಮಂಗಳೂರಿನ ಪ್ರಕರಣ ಆಗಿರಲಿ. ಇದ್ರ ಜೊತೆಗೆ ಶಾರಿಖ್ ಈ ಹಿಂದೆ ಕಣ್ಮರೆ ಆಗ್ಬಿಡ್ತಾನೆ, ಆತನನ್ನ ಹಿಡಿಯೋದಕ್ಕಾಗೋದಿಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಶಿವಮೊಗ್ಗದ ಪ್ರಕರಣಕ್ಕೂ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಪೊಲೀಸರ ಎಫರ್ಟ್ನ ಬಗ್ಗೆ ಕೆಲವೊಂದು ಪ್ರಶ್ನೆಗಳು, ತಣ್ಣಗಾಗ್ಬಿಟ್ರ ಎನ್ ಐ ಎ ಸಹವಾಸ, ಅದು ಈಗ ಭಯೋತ್ಪಾದಕರು ನಡೆಯೋದು ಎನ್ ಐ ಎ ಕೆಲಸ, ನಾವು ಸುಮ್ಮನಿದ್ದು ಬಿಡೋಣ ಅಂತನ? ಒಂದು ಫಸ್ಟ್ ಆಫ್ ಆಲ್ ನಾನು ನನ್ನ ರಾಜ್ಯದ ನನ್ನ ದೇಶದ ಪೊಲೀಸ್ ವ್ಯವಸ್ಥೆ ಬಗ್ಗೆ ಬಹಳ ಹೆಮ್ಮೆ ಇದೆ ನನಗೆ. ಅವ್ರ ಹತ್ರ ಎಲ್ಲ ಮಾಹಿತಿಗಳಿರ್ತವೆ. ಬಟ್ ದುರಂತ ಭಾವನೆ ಏನು ಅಂತಂದ್ರೆ ನೀವು ಕೂಡ ನಿಮ್ಮ ಮಾತಿನಲ್ಲಿ ಎಲ್ಲೂ ಕೂಡ ಜುಡಿಷಿಯರಿಯನ್ನ ಪ್ರಶ್ನೆ ಮಾಡಲ್ಲ ಅಂತ. ಎಲ್ಲಿವರೆಗೂ ಜುಡಿಷಿಯರಿ ಹೀಗೆ ಮಾಡ್ಲಿಕ್ಕಾಗತ್ತೆ? ಕಷ್ಟಪಟ್ಟು ಪೊಲೀಸರು ಯಾರನ್ನು ಹಿಡ್ಕೊಂಡು ಬರ್ತಾರೆ, ಅವನನ್ನ ಬೀದಿಯಲ್ಲಿ ನಿಲ್ಸ್ಕೊಂಡು ಅವನಿಗೋಸ್ಕರ ಅಷ್ಟು ಫೈಟ್ ಮಾಡ್ತಾರೆ, ಅವನ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ, ಕೋರ್ಟ್ ಮರುದಿನ ಬೇಲ್ ಕೊಟ್ಬಿಡತ್ತೆ? ಏನೂ ಇಲ್ಲ. ನಾನು ಸಿಜೆಐ ನಿನ್ನೆ ಚಂದ್ರಚೂಡ್ ಅವರು ಹೇಳಿರುವಂತ ಮಾತನ್ನ ಹೇಳಬೇಕು. ಅವರು ಏನು ತಮ್ಮ ಬಾರೆಟ್ಲಾದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮಾತು ಹೇಳಿದ್ದಾರೆ, ಕೆಲ ಹಂತದ ಕೋರ್ಟ್ಗಳು ಅವರು ಬಳಸಿರುವಂತಹ ಪದ ಹೀನಸ್ ಕ್ರೈಮ್, ಅತ್ಯಂತ ಕೆಟ್ಟ ಕ್ರೈಮ್ಗಳಲ್ಲಿ ಬೇಲ್ ಕೊಡ್ಲಿಕ್ಕೆ ಹಿಂಜರಿತವೆ. ಯಾಕೆ ಅಂತಂದ್ರೆ ಅವರಿಗೆ ರಿಯಾಕ್ಷನ್ಗಳ ಬಗ್ಗೆ ಭಯ ಇದೆ, ಅಂದ್ರೆ ಜನ ಏನಾದರೂ ಮಾತನಾಡ್ಬಿಡ್ತಾರೆ ಅಂತ ಭಯ ಇದೆ. ಹೀಗಾಗಿ ಎಲ್ಲ ಬಂದು ಹೈಯರ್ ಕೋರ್ಟ್ ಹತ್ರ ಇರುತ್ತೆ, ನಾವು ಅದಕ್ಕೆ ಕೊಡಬೇಕಾಗಿ ಬರುತ್ತೆ ಅಂತ. ಯಾಕೆ ಕೊಡಬೇಕು ಬೇಲ್ಗಳನ್ನ, ಯಾಕೆ ಇವರನ್ನ ಬಿಟ್ಕೊಡ್ಬೇಕು ಅನ್ನುವಂತ ಪ್ರಶ್ನೆ ಕೇಳಿದ್ರೆ ಯಾರ ಬಳಿಯೂ ಉತ್ತರ ಇಲ್ಲ. ಜುಡಿಷಿಯರಿ ಇವತ್ತು ಇವನಿಗೆ ಬೇಲ್ ಕೊಟ್ಟಂತ ಆ ಜುಡಿಷಿಯರಿ ಸಿಸ್ಟಮ್ ಉತ್ತರ ಕೊಡಬೇಕಲ್ಲ. ಪೊಲೀಸರು ಎಲ್ಲಿವರೆಗೂ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ನೋಡಿ, ನಿನ್ನೆ ಮೊನ್ನೆ ಅಥವಾ ಕಳೆದ ಕೆಲವಾರು ದಿನಗಳಿಂದ ಹಿಂದೂ ಹೆಣ್ಣು ಮಕ್ಕಳನ್ನ 35 ಪೀಸ್ ಮಾಡಿ ಅವರುಗಳನ್ನ ಸೂಟ್ ಕೇಸ್ ಅಲ್ಲಿ ಹಾಕುವಂತ ಘಟನೆಯನ್ನ ದೆಹಲಿಯಲ್ಲಿ ಕೇಳಿದ್ವಿ, ಮಥುರಾದಲ್ಲಿ ಇನ್ನೊಂದು ಘಟನೆ ಆಯ್ತು. ಆ ಹೆಣ್ಮಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿನ್ನೆ ಐಡೆಂಟಿಫೈ ಮಾಡಲಾಗಿದೆ ಆ ಹೆಣ್ಮಗಳು ಯಾರು ಅಂತ. 21
ವರ್ಷದ ಹೆಣ್ಣು ಮಗಳನ್ನು ಕಟ್ ಮಾಡಿ ಸೂಟ್ ಕೇಸ್ಗೆ ತುಂಬ ಕಳಿಸಿದ್ದಾರೆ. ಈಗ ಅವನನ್ನು ಹಿಡಿದಿದ್ದಾರಲ್ಲ ಅವನ ಬಗ್ಗೆ ವಿಚಾರಣೆ ಶುರುವಾಗಿದೆ. ಪರ ವಿರೋಧದ ಚರ್ಚೆಗಳು ಶುರುವಾಗಿವೆ. ಅವರ ಅಪ್ಪ ಅಮ್ಮ ಹೆಣ್ಣು ಮಗುವಿನ ಅಪ್ಪ ಅಮ್ಮ ಆ ಹುಡುಗಿಯನ್ನು ಅವನ ಜೊತೆ ಇರುವಾಗ ಅವಳ ಸಂಬಂಧವನ್ನು ಅವಳ ಸಂಪರ್ಕವನ್ನು ಬಿಟ್ಕೊಟ್ಟಿದ್ದೆ ತಪ್ಪಾಯಿತು. ಒಬ್ಬ ಬೇರೆ ಹುಡುಗನ ಜೊತೆ ಇದ್ದಾಗಲೂ ಕೂಡ ಅವರು ಪ್ರೀತಿಯಿಂದ ಸಂಪರ್ಕ ಇಟ್ಕೊಂಡಿದ್ರೆ ಹಿಂಗ ಆಗಿರ್ತಿರ್ಲಿಲ್ಲ ಅಂತ ಅಪ್ಪ ಅಮ್ಮನೇ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಫೈನಲಿ ಕೋರ್ಟ್ ಆಫ್ ಲಾ ಎದುರುಗಡೆ ಬಂದಾಗ ಅಪ್ಪ ಅಮ್ಮಂದೇ ತಪ್ಪು, ಹೀಗಾಗಿ ಇವನಿಗೆ ಬೇಲ್ ಕೊಡಬೇಕು ಅಂತ ಹೇಳಿದ್ರೆ ಏನು ಮಾತನಾಡ್ತೀರಾ ನೀವು? 35 ತುಂಡು ಮಾಡಿರುವಂತ ಹೆಣವನ್ನ ಅವನು ಪ್ರತಿನಿತ್ಯ ಸಾಗಿಸ್ಕೊಂಡು ಹೋಗ್ತಿದ್ದಲ್ಲ, ಇದಕ್ಕೆ ಜುಡಿಷಿಯರಿ ಸಿಸ್ಟಮ್ ಇವತ್ತು ಆನ್ಸರಬಲ್ ಅಲ್ವೇನು? ನಾವು ಪ್ರತಿ ಬಾರಿ ಪೊಲೀಸರ ಮೇಲೆ ಕೈ ತೋರಿಸ್ತಾ ಇರ್ತೀವಿ, ಆದ್ರೆ ಹಿಡ್ಕೊಂಡು ಬಂದವರನ್ನ ಬಿಟ್ಟವರು. ಇವತ್ತಂತೂ ಇದು ಸ್ಪಷ್ಟವಾದ ಕೇಸು. ಎಷ್ಟು ಸ್ಪಷ್ಟವಾಗಿದೆ ಅಂತಂದ್ರೆ ಕರ್ಕೊಂಡು ಬಂದು ಕೋರ್ಟಿನ ಮುಂದೆ ನಿಲ್ಲಿಸಿ ಅದಕ್ಕೆ ಬೇಕಾಗಿರುವಂತ ಎವಿಡೆನ್ಸ್ ಕೊಟ್ಟಾಗಲೂ ಕೂಡ ಅವನಿಗೆ ಬೇಲ್ ಕೊಡೋಣ ಅಂತ ಹೇಳ್ತೀವಿ ಅಂತಂದ್ರೆ ಎಲ್ಲೋ ಒಂದು ಕಡೆ ಸಿಸ್ಟಮ್ನ ಆ ದೃಷ್ಟಿಯಿಂದಲೂ ಕೂಡ ದೊಡ್ಡ ತಪ್ಪಿದೆ ಅಂತ ಅನ್ಸಲ್ವಾ ಅಂತ ನನಗಿರುವಂತ ಪ್ರಶ್ನೆ ಭಾವನಾ. ಎಸ್ ಖಂಡಿತ, ಇದರ ಜೊತೆ ಜೊತೆಗೆ ಸ್ಥಳೀಯವಾಗಿ ಬಾಂಬ್ಗಳು ತಯಾರಿಕೆ ಆಗುತ್ತವೆ, ಅಲ್ಲಲ್ಲಿ ಅದರ ಬ್ಲಾಸ್ಟ್ಗಳು ಆಗುತ್ತವೆ, ಅದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇಲ್ಲ. ಹಿಂಗಿದ್ದೊಂದು ಪ್ರಕರಣ ಹೊರಬಂದಾಗ ತನಿಖೆಯನ್ನು ಮುಂದುವರೆಸಿದಾಗ ಅಲ್ಲಿ ಬ್ಲಾಸ್ಟ್ ಆಗಿತ್ತು, ಇಲ್ಲಿ ಪ್ರಯತ್ನ ಪಟ್ಟಿದ್ರು, ಇಲ್ಲಿ ಸ್ಥಳೀಯವಾಗಿ ಅದರ ಟ್ರಯಲ್ ಆಗಿತ್ತು. ಪೊಲೀಸರು ಇರೋದ್ರಿಂದಲೇ ನಾವು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸೆಕೆಂಡ್ ಥಾಟ್ ಇಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ. ಅವರಿಲ್ಲ ಅಂತ ಹೇಳಿದ್ರೆ ನಾವು ನೆಮ್ಮದಿಯಾಗಿ ನಿದ್ದೆನೂ ಮಾಡೋದಕ್ಕಾಗೋದಿಲ್ಲ ಮನೆಗಳಲ್ಲಿ. ಅಟ್ ದ ಸೇಮ್ ಟೈಮ್ ಇಂತಹ ಟ್ರಯಲ್ ಬ್ಲಾಸ್ಟ್ಗಳಾಗತ್ತವೆ, ಅಲ್ಲಿಂದಲ್ಲಿ ಪ್ರಯತ್ನಗಳಾಗತ್ತವೆ, ಶಾರಿಖ್ನ ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ಬ್ಲಾಸ್ಟ್ ಆಗೋವರಿಗೆ ಅಂತ ಹೇಳಿದ್ರೆ ಎಲ್ಲೋ ಮೈ ಮರೀತಾರೆ ಅಥವಾ ಮೈ ಮರೆಯೋ ಸಾಧ್ಯತೆಗಳಿವೆ ಅನ್ನೋದನ್ನು ನೀವು ಒಪ್ಪೋದಿಲ್ವಾ? ಅಲ್ಲ, ಅಬ್ಸಲ್ಯೂಟ್ಲಿ ಹೌದು. ಒಟ್ಟಾರೆ ನಾನು ಆ ಸಿಸ್ಟಮ್ ಅನ್ನು ಟೋಟಲಿ ಸಮರ್ಥಿಸಿಕೊಳ್ತೀನಿ ಅಂತಿಲ್ಲ. ಸಿಸ್ಟಮ್ ಹ್ಯಾಸ್ ಬಿನ್ ಇಟ್ ಇಸ್ ರಾಟನ್, ಅದೊಂಥರ ಕೊಳತು ಹೋಗಿರುವಂಥ ಸಿಸ್ಟಮ್. ನೀವಿವತ್ತು ಒಬ್ಬ ಪೊಲೀಸ್ಗೆ ಟ್ರಾನ್ಸ್ಫರ್ನಿಂದ ಹಿಡಿದು ಪ್ರತಿಯೊಂದಕ್ಕೂ ಅವನು ದುಡ್ಡು ಕೊಟ್ಟು ಒಳಗೆ ಬರ್ತಾನೆ, ದುಡ್ಡು ಕೊಟ್ಟು ಒಳಗೆ ಬಂದಿರೋನು ಇನ್ನೇನು ಮಾಡ್ತಾನೆ? ಆತ ತಾನು ಕೊಟ್ಟಿರುವಂಥ ದುಡ್ಡನ್ನು ಪೂರ್ಣ ಪ್ರಮಾಣದಲ್ಲಿ ವಾಪಸ್ ಗಳಿಸ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನೇ ಮಾಡ್ತಾನೆ. ಇದು ನಾನೇನು ಮುಚ್ಚಿಡಬೇಕಾಗಿರುವಂಥ ಸಂಗತಿ ಅಲ್ಲ, ಇದು ನಿಚ್ಚಳವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಂಗತಿ. ಆದರೆ ದುರದೃಷ್ಟಕರ ಪರಿಸ್ಥಿತಿ ಎಲ್ಲಿದೆ ಅಂತಂದ್ರೆ, ನಮ್ಮ ಪೊಲೀಸರಿಗೂ ಸಮರ್ಥವಾಗಿರುವಂತ ಪೊಲೀಸರಿಗೂ ಮುಕ್ತವಾಗಿರುವಂತ ಅಧಿಕಾರವನ್ನು ಎಲ್ಲಿ ಕೊಡಲಾಗಿದೆ ಅಂತ ನಮ್ಮ ಸಿಎಂ ಅವರಿಗೆ, ಐ ಆಮ್ ಸಾರಿ ಟು ಸೇ ದಿಸ್, ನಮ್ಮ ಸಿಎಂ ಅವರಿಗೆ ಸಿನಿಮಾ ಟ್ರೈಲರ್ ರಿಲೀಸ್ ಮಾಡೋದಕ್ಕೆ ಪುರುಸೊತ್ತಿಲ್ಲ, ಇನ್ನು ಇವುಗಳನ್ನು ಗಮನಿಸಲಿಕ್ಕೆ ಎಲ್ಲಿ ಪುರುಸೊತ್ತಿರುತ್ತೆ ಅಂತ ಹಿಂಗೆ ಕೇಳುವಾಗ ನನಗೆ ಬಹಳ ದುಃಖ ಅನ್ಸುತ್ತೆ. ನಾವು ಎಂತ ಆಡಳಿತ ವ್ಯವಸ್ಥೆ ನೋಡ್ತಾ ಇದ್ದೀವಿ ಅಂತ. ಆದರೆ ದುರದೃಷ್ಟಕರ ಸಂಗತಿ ನೀವು ನೋಡಿ, ನಾನು ಸುಮ್ಮನೆ ಪಿ ಎಫ್ ಐನ ಬ್ಯಾನ್ನಲ್ಲಿ ಭಾಗವಹಿಸಿದ್ದು ಬರೀ ಎನ್ಐಎ ಅಲ್ಲ, ಎನ್ಐಎದು ಕರ್ನಾಟಕದ ಘಟಕಗಳು ಇವೆ, ಅಲ್ಲೂ ಕೂಡ ಇದೇ ಪೊಲೀಸರಿದ್ದಾರೆ. ಅವ್ರು ಹೆಂಗ್ ಕೆಲಸ ಮಾಡ್ತಾರೆ? ಅವರು ಕೂಡ ಏನು ಆಕಾಶದಿಂದ ಉದುರಿದ ಪೊಲೀಸರುಗಳಲ್ಲ, ಅವ್ರು ಇದೇ ಪೊಲೀಸರು. ಈ ಪೊಲೀಸರು ಎನ್ಐಎ ಇಲ್ಲಿದ್ದ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ಸಿಸ್ಟಮ್ಗೆ ಬಂದ್ರೆ ಹಾಳಾಗಿ ಹೋಗ್ತಾರೆ ಅಂತಂದ್ರೆ ಎಲ್ಲಿರೋದು ಪ್ರಾಬ್ಲಮ್ ಆಗಿದ್ರೆ, ಎಲ್ಲಿ ಇವರನ್ನ ತಡೆ ಹಾಕಲಾಗಿದೆ ಅನ್ನೋದನ್ನ ನಾವು ಗಂಭೀರವಾಗಿ ಗಮನಿಸಬೇಕು ಅಂತ. ನೀವು ಗಮನಿಸಿ, ಎನ್ಐಎ 15 ರಾಜ್ಯಗಳಲ್ಲಿ 150 ಕಡೆ ಏಕಕಾಲಕ್ಕೆ ರೈಡ್ ಮಾಡುತ್ತೆ, ಹೊರಗಡೆಯ ಪೊಲೀಸರಲ್ಲ, ಎನ್ಐಎ ಆಯಾ ರಾಜ್ಯಗಳ ಪೊಲೀಸರನ್ನೇ ಬಳಸ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಇದನ್ನು ಮಾಡ್ಲಿಕ್ಕಾಗತ್ತೆ ಅಂತಂದ್ರೆ ಸಿಸ್ಟಮ್ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಹೀಗಾಗಿ ನನಗನ್ಸೋದು ಈ ಸಿಸ್ಟಮ್ ಕೂಡ ತುಂಬಾ ವ್ಯಾಪಕವಾಗಿ ಬಲಗೊಳ್ಳಬೇಕಾಗಿರುವಂತ ಅಗತ್ಯ ಇದೆ ಅಂತ ನನಗನ್ಸತ್ತೆ. ಮತ್ತು ಇಡೀ ಇವತ್ತು ಅಲೋಕ್ ಕುಮಾರ್ ಅವರು ಈಗ ಮಾತನಾಡ್ತಾರೆ, ದುರದೃಷ್ಟಕರ ಸಂಗತಿ ನೀವು ಹೇಳದಂತೆ ಬಂಧನಗಳಾದ ನಂತರ ಅವ್ರು ಮಾತನಾಡ್ತಾರೆ ಹೀಗಾಗಿತ್ತು ಹಾಗಾಗಿತ್ತು ಅಂತ. ಮತ್ತು ಬಂಧನವಾದ ಅಥವಾ ಈ ತರದ ಬ್ಲಾಸ್ಟ್ ಆದ ಒಂದೆರಡು ದಿನ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡದಂತೆ ಅವರು ತೋರಿಸಿಕೊಳ್ತಾರೆ ಅಂತಂದ್ರೆ, 4ನೇ ದಿನದಿಂದ ಮತ್ತೆ ಒಂದು ಡೀಪ್ ಸ್ಲೀಪಿಗೆ ಹೋಗ್ತಾರೆ, ಆಮೇಲೆ ಇನ್ನೊಂದು ಘಟನೆ ಆಗುವವರೆಗೂ ಅವರಿಗೆ ಈ ಜಾಗೃತಿಯೇ ಇರಲ್ಲ. ಒಟ್ಟಾರೆ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಅಂತ ನಾನು ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗಲೂ ಕೂಡ ಇದೇ ಮಾತನ್ನು ಹೇಳಿದ್ದೆ. ನಮ್ಮ ರಕ್ಷಣೆಯನ್ನು ಮಾಡುವಂತ ಸಾಮರ್ಥ್ಯ ಸರ್ಕಾರಕ್ಕಿಲ್ಲ, ನಮ್ಮನ್ನು ರಕ್ಷಿಸುವಂತ ಸಾಮರ್ಥ್ಯ ವ್ಯವಸ್ಥೆಗಿಲ್ಲ ಅಂತಂದ್ರೆ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆಗೆ ತಳ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆನ ಡೆಫಿನೆಟ್ಲಿ ನೀವು ಹೇಳದಂತೆ ಕೇಳಬೇಕು ಅಂತ ಅನ್ಸುತ್ತೆ ನನಗೆ. ಎಸ್ ಎಸ್, ಚರ್ಚೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತಹ ಸಮಯ ವೀಕ್ಷಕರೇ. ಪೊಲೀಸ್ ಇಲಾಖೆಯಿಂದ ಈಗ ತನಿಖೆ ಏನೋ ನಡೀತಾ ಇದೆ, ಆದ್ರೆ ಶಾರಿಖ್ ಕಣ್ಮರೆಯಾದ, ಕೈ ತಪ್ಪಿಸ್ಕೊಂಡ ಅಂತ ಹೇಳದಾಗಿನಿಂದಲೂ ಇವತ್ತಿನವರೆಗೂ ಅದ್ರ ಬಗ್ಗೆ ಏನ್ ಡೆವಲಪ್ಮೆಂಟ್ ಆಯ್ತು, ಎಲ್ಲೆಲ್ಲಿ ಹುಡುಕಿದ್ರು, ಆತನ ಬಗ್ಗೆ ಏನೇನು ಮಾಹಿತಿ ಕಲೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಮಾಹಿತಿ ಇಲ್ಲ. ಅಂಟಿಲ್ ಅನ್ಲೆಸ್ ಇದೊಂದು ಕುಕ್ಕರ್ ಬ್ಲಾಸ್ಟ್ ಆಗೋವರೆಗೆ ಶಾರಿಖ್ ಹೆಸರು ಮತ್ತೆ ಬಂದಿದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ನಿವೃತ್ತ ಅಧಿಕಾರಿಗಳಿದ್ದಾರೆ, ಅಧಿಕಾರಿ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ, ಎಲ್ಲಿ ತಡೆ ಇರುತ್ತೆ, ಇದೆಲ್ಲದರ ಬಗ್ಗೆನೂ ಚರ್ಚೆ ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.